ಹೆಸರು ಹರ್ಷ ಅಂತೇಳಿ. ಈ ಕ್ಯಾಂಪ್ಗೆ 3-4 ಸಲ ಬಂದಿದ್ದೀನಿ. ಇಲ್ಲಿ ಬಂದ್ಬಿಟ್ಟು ಟ್ರೆಕ್ಕಿಂಗು, ಆಮೇಲೆ ನೆನ್ನೆ ಮಾಡಿದಂಥ ದೋಣಿ ಆಗಲಿ, ಈಜಾಗಲಿ, ಇದರಿಂದ ನಾವೇನು ಕಲಿತೀವಿ ಅಂದರೆ, ಎಸ್ಪೆಷಲಿ ಅಡುಗೆ ಮಾಡೋದ್ರಿಂದ ಏನು ಕಲಿತೀವಿ ಅಂದರೆ, ಲೋ ಬಜೆಟಲ್ಲಿ ಹೆಂಗೆ ಜೀವನ ನಡೆಸಬೇಕು, ಆಮೇಲೆ ಆಸ್ ಎ ಲೀಡರ್ ಆಗಿ ಹೆಂಗೆ ಎಲ್ರಿಗೂ ಈಕ್ವಲ್ ಆಗಿ ವರ್ಕ್ನ ಕೊಡಬೇಕು ಅಂತೇಳಿ. ಟ್ರೆಕ್ಕಿಂಗಲ್ಲಿ ಬಂದ್ಬಿಟ್ಟು ಕೆಲವೊಂದು ಸಲ ಎಲ್ಲ ನಮ್ಗೆ ಗೊತ್ತಿರುತ್ತೆ, ಗೊತ್ತಿದ್ರು ಗೊತ್ತಿಲ್ಲದಂಗೆ ತೀರಾ ನಡ್ಕೊಳೋದು, ಆಮೇಲೆ ಇನ್ನೊಬ್ರಿಗೆ ಅವಕಾಶ ಮಾಡ್ಕೊಳ್ಳೋದಂತಾಗಲಿ, ಈ ಥರ ಕಲಿಕೆಗಳು ಆಗ್ತಾ ಇರುತ್ತವೆ. ಸೊ ಈ ಸಲ ನಾನು ಬರಬೇಕಾದ್ರೆ ನನ್ನ ಫ್ರೆಂಡ್ಸನ್ನು ಕರ್ಕೊಂಬಂದಿದ್ದೀನಿ. ಸೊ ವೆಲ್ಕಮ್, ಐ ವಿಲ್ ಇಂಟ್ರೆಸ್ಟ್. ಇದು ಬಂದ್ಬಿಟ್ಟು ಸಿದ್ಧಾರ್ಥ ಅಂತೇಳಿ, ಇವತ್ತಿನ ಕಾರ್ಯಕ್ರಮ ಬಂದ್ಬಿಟ್ಟು ಗಿಡ ನೆಡೋದು. ಸೊ ಸಿದ್ಧಾರ್ಥ ಅಂತಿರುವಂಥ ಗಿಡ ಇದು. ಸಿದ್ಧಾರ್ಥಿನ ಗಿಡ ಹೇಳಪ್ಪ. ನನ್ನ ಗಿಡದ ಹೆಸರು ಸಿದ್ಧಾರ್ಥ ಅಂತಾನೆ, ನನ್ನ ಹೆಸರಲ್ಲಿ ನೆಟ್ಟಿದ್ದೀನಿ ಗಿಡನ. ಇದನ್ನು ನಾನು ನೆಕ್ಸ್ಟ್ ಬರೋ ಅಷ್ಟರಲ್ಲಿ ಇನ್ನೂ ಸುಮಾರು ದೊಡ್ಡದಾಗಿ ಬೆಳೆದಿರುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಇದು ಬಂದ್ಬಿಟ್ಟು ಭರತ್, ಇವರ್ ಟ್ರೀ. ಇವನ ಹೆಸರು ಭರತ್ ಅಂತೇಳಿ, ಇದು ಭರತಿನ ಗಿಡ. ಹೇಳು ಭರತ, ನಿಮ್ಗೆ ಏನನ್ಸುತ್ತೆ ಇಲ್ಲಿ ಬಂದಿದ್ದರಿಂದ? ಇಲ್ಲಿ ಸಖತ್ ಖುಷಿ ಆಗ್ತಿದೆ. ನಮಗಂತೂ ಏನು ಹೇಳ್ಬೇಕು ಅರ್ಥ ಆಗ್ತಲ್ಲ. ಒಟ್ಟಿನಲ್ಲಿ ಇದು ಪರಿಸರಕ್ಕೆ ಭಾರಿ ಹೆಲ್ಪ್ ಆಗತ್ತಿದು ಈ ಕ್ಯಾಂಪು. ಸೊ ಇನ್ನೊಂದು 10 ವರ್ಷ ಆದ್ಮೇಲೆ ಮಕ್ಳು ಮರಿ ಆದ್ಮೇಲೆ ಮಾವಿನಕಾಯಿ ತಗೊಂಡು ಮನೆಗೆ ಹೋಗೋಣ ಅಂತ ಪ್ಲಾನ್ ಇದೆ. ಸೊ ನೆಕ್ಸ್ಟ್ ಶಿವಸ್ವಾಮಿ. ಶಿವಸ್ವಾಮಿ, ಇಲ್ಲಿ ಹರೀಶ್ ಕರ್ಕೊಂಬಂದಿರೋದು, ಮತ್ತೆ ಮಕ್ಕಳ ಜಾಗೃತಿ ಅವರು ನಮಗೆ ಒಳ್ಳೆ ಆಪರ್ಚುನಿಟಿ ಕೊಟ್ಟಿದ್ದಾರೆ, ಅದಕ್ಕೆ ಅವರಿಗೊಂದು ತುಂಬ ಥ್ಯಾಂಕ್ಸು. ಮತ್ತೆ ನಮಿತಾ ಮೇಡಮು, ಸ್ವಾಮಿ ಸರು, ಅವರಿಗೂ ಒಂದು ಥ್ಯಾಂಕ್ಸು. ಅಂದರೆ ನಾವು ಈ ಥರ ಕಾರ್ಯಕ್ರಮ ಇಲ್ಲಲ್ಲ ಮಲೆನಾಡ್ ಪ್ರದೇಶದಲ್ಲ, ನಮ್ಮ ಬೆಂಗಳೂರು ಕಡೆನೂ ಅಳವಡಿಸ್ಕೊಡ್ಬೇಕು. ಅಳವಡಿಸ್ಕೊಂಡ್ರೆ ಒಳ್ಳೆ ಗಾಳಿ ಎಲ್ಲ ಸಿಗ್ತಾ ಇದೆ ನಮಗೆ, ಅದಕ್ಕೆ ತುಂಬ ಥ್ಯಾಂಕ್ಸ್ ಹರೀಶಂಗೆ ಮತ್ತು ಮಕ್ಕಳ ಜಾಗೃತಿ ಟೀಮ್ಗೆ. ಆಮೇಲೆ ರೈತ್ ಹೇಳಿ, ರೈತ್ ಮರ ನೆಡೋದ್ರಿಂದ ಎಲ್ಲರಿಗೂ ಯೂಸ್ಫುಲ್ ಆಗುತ್ತೆ, ಗಾಳಿ ಸಿಗುತ್ತೆ. ಯಾಕಂದರೆ ಇಲ್ಲಿ ಮಾತ್ರ ಅಲ್ಲ, ಬೆಂಗಳೂರಲ್ಲಿ ನೆಡಬೇಕು. ಯಾಕಂದರೆ ಬೆಂಗಳೂರಲ್ಲಿ ಪೊಲ್ಯೂಷನ್ ಜಾಸ್ತಿ ಇದೆ, ಗಾಳಿ ಸಿಗ್ತಿಲ್ಲ, ಕಾರ್ಬನ್ ಡೈಆಕ್ಸೈಡ್ ಜಾಸ್ತಿ ಇದೆ ಅಲ್ಲಿ. ಆದ್ರಿಂದ ಬೆಂಗಳೂರಲ್ಲಿ ನೆಡಿದ್ರೆ ಗಾಳಿ ಸಿಗುತ್ತೆ. ಅರಿಶಿನ ಕರ್ಕೊಂಬಂದಿರೋದ್ರಿಂದ ಒಳ್ಳೆ ಯೂಸ್ಫುಲ್ ಆಗಿದೆ ನಮಗೆ, ಸಖತ್ ಎಂಜಾಯ್ ಮಾಡ್ತಿದ್ದೀವಿ. ನೆನ್ನೆ ಆಗಲಿ ಮೊನ್ನೆ ಆಗಲಿ ಮಾತ್ರ ಎಲ್ಲರೂ ಇನ್ನೊಂದು 10 ದಿನ ಕ್ಯಾಂಪ್ ನಡೆಸಿದ್ರೆ ಪಕ್ಕ ಬಂದಿರ್ತೀವಿ ನಾವು. ನೆಕ್ಸ್ಟ್ ಟೈಮ್ ಅಂತೂ ಪಕ್ಕ ಬಂದೇ ಬರ್ತೀವಿ. 10 ದಿನ ಅಲ್ಲ, 1 ತಿಂಗಳಿಗೂ ಬರ್ತೀವಿ. ಅಷ್ಟು ಖುಷಿ ಆಗ್ತಿದೆ. ನೀರಲ್ಲಿ ಆಟ ಆಡೋದಾಗ್ಲಿ, ಎಲ್ಲರೂ ಅಡಿಗೆ ಮಾಡಿದ್ದೆ ಅಡಿಗೆ ಮಾಡಿದ್ರಿ ನೆನ್ನೆ ಚಿತ್ರಾನ್ನ ಮಾಡಿ ಅಂದ್ರೆ ಉಪ್ಪಿಟ್ಟು ಮಾಡಿ ಉಪ್ಪಿಟ್ಟು ಮಾಡಿದ್ರಿ. ಹೆಸರು ಚಿತ್ರಾನ್ನ ಅಂತ ಕೊಟ್ಟು ಉಪ್ಪಿಟ್ಟು ಮಾಡೋದು. ನಾನು ಅದೇ ನೆನ್ನೆ ಅಡಿಗೆ ಮಾಡಿದ್ದಲ್ಲ, ದಿವಸ ಚಿತ್ರಾನ್ನ ಮಾಡೋಕೆ ಉಪ್ಪಿಟ್ಟು ಆಗಿತ್ತು. ಬಟ್ ಎನಿವೇ, ವಾಟ್ ಎವರ್ ಇಟ್, ನಮ್ಮ ಲೆವೆಲ್ ಬೆಸ್ಟ್ ಆಗಿ ಮಾಡಿದ್ವಿ. ಬಂದೆ ಓಕೆ. ಹಾಗಾಗಿ ನಾವಿಲ್ಲಿ ಶಿವಮೊಗ್ಗದಲ್ಲಿ 1ನೇ ಮಾಡೆಲ್ ಮರ ನೆಟ್ಟಿದ್ವಿ. ಗಾಯ್ಸ್, ಯಾರು ವಿಡಿಯೋ ನೋಡ್ತಿದ್ದೀರೋ ಅವರೆಲ್ಲ ಆದಷ್ಟು ನಿಮ್ಮ